ರಾಜಕೀಯದಲ್ಲಿ ಇವತ್ತಿನ ಸ್ಥಿತಿ ಹೇಗೆ ಗೊತ್ತಾ ನಿಮಗೆ? ನಾನು ಖುಷಿ ಪಡೋದು ಮುಖ್ಯ ಆಗೋದಿಲ್ಲ, ನಿಮ್ಮನ್ನು ಖುಷಿ ಪಡಿಸೋದು ಮುಖ್ಯ ಆಗ್ತಾ ಇದೆ ಇವತ್ತು ರಾಜಕೀಯದಲ್ಲಿ. ನಿಮ್ಮನ್ನು ಖುಷಿ ಪಡಿಸಿದ್ನ ನಾನು, ನೀವು ನನಗೇನಾದರೂ ಕೊಡ್ಬೋದು. ಮತ್ತೆ ಬದುಕಿನ ಸಿದ್ಧಾಂತವೇ ಬೇರೆ, ರಾಜಕೀಯದ ಸಿದ್ಧಾಂತಗಳೇ ಬೇರೆ ಇದೆ. ಬದುಕಿನ ಸಿದ್ಧಾಂತಗಳು ಅದು ರಾಜಕೀಯದಲ್ಲೂ ಅಪ್ಲೈ ಆಗ್ತದೆ, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲೂ ಅಪ್ಲೈ ಆಗ್ತದೆ, ಸಾಮಾಜಿಕ ಹೋರಾಟದಲ್ಲೂ ಅಪ್ಲೈ ಆಗ್ತದೆ. ರಾಜಕೀಯದ ಸಿದ್ಧಾಂತಗಳು ಇವೆಲ್ಲೂ ಮನೆಯಲ್ಲೇ ವರ್ಕೌಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಯಾವುದೇ ಹೋರಾಟಗಳಿರಲಿ ಏನೇ ಇರಲಿ, ರಾಜಕೀಯವಾಗಿ ನಮಗೆ ಸಹಾಯ ಅಲ್ಲಿ ಸಿಗದೇ ಇದ್ರೆ ಯಾವ ಹೋರಾಟಕ್ಕೂ ಬೆಲೆ ಬರುವುದಿಲ್ಲ. ನಮ್ಮ ವೈಯಕ್ತಿಕ ವಿಷಯವನ್ನು ಹೊರತುಪಡಿಸಿ ರಾಜಕೀಯದಲ್ಲಿ ಯಾರಿಗೆ ನನಗೆ ಆಸೆ ಇಲ್ಲ ಅಂತೇಳಿ ಹೇಳ್ತಾರಲ್ಲ, ಅವ್ರ ಆಸೆ ಇದ್ದವರೇ ಹಾಗೆ ಹೇಳಿ. ನಾನು ಇದನ್ನ 100 ಜನರನ್ನು ನೀವು ತೋರಿಸಿ ನಾನು ಅದನ್ನು ಪ್ರೂವ್ ಮಾಡ್ತೇನೆ. ಎಷ್ಟೋ ವರ್ಷದಿಂದ ನನಗಾಸೆ ಇಲ್ಲ ನನಗೆ ಬೇಡ ಅಂತೇಳಿ ಹೇಳಿದವ್ರು ಮತ್ತೆ ಮತ್ತೆ ತಯಾರಾಗ್ತಾರೆ, ಮತ್ತೆ ಮತ್ತೆ ಬರ್ತಾರೆ. ಯಾರೆಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇಲ್ಲ, ಅವರಿಗೆ ಸಂಗೀತ, ಯಕ್ಷಗಾನ ಅಥವಾ ಇನ್ನಿತರ ಯಾವುದೇ ಕಲಾ ಪ್ರಕಾರಗಳಲ್ಲಿ ಆಸಕ್ತಿ ಇಲ್ಲ, ಅವರು ಹಾದಿ ತಪ್ಪುವ ಸಾಧ್ಯತೆಗಳು ಬಹಳ ಇದೆ. ಈ ಸಾಂಸ್ಕೃತಿಕ ಲೋಕಕ್ಕೆ ಬಂದಾಗ ನಿಮಗೆ ಅದರಲ್ಲಿ ಒಂದು ಸಿಗುವಂತಹ ಸುಖ, ನೆಮ್ಮದಿ ಇದು ಯಾವುದರಲ್ಲೂ ಸಿಕ್ಕುವುದಿಲ್ಲ, ಬಹಳ ಖುಷಿ ಕೊಡ್ತದೆ. ಹಾಗಾಗಿ ಅದರ ಮಹತ್ವ ಏನಂತ ನನಗೆ ಅರ್ಥ ಆಯಿತು. ಅದು ಇನ್ನೊಬ್ಬರಿಗೂ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಕುಂದಾಪುರದಲ್ಲಿ ಕೊಡುವ ಪ್ರಯತ್ನ ನಾನಲ್ಲ, ಕಲಾಕ್ಷೇತ್ರದ ಇಡೀ ತಂಡ ಹೋರಾಟದಲ್ಲಿದೆ. ನಿಮ್ಗೆ ಗೊತ್ತಿದೆ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳು ಹೇಗಿದೆ, ಯಾರು ಬರ್ತಾರೆ, ಯಾರಿಂದ ಸರ್ಕಾರ ಆಗ್ತದೆ, ಯಾರು ಹೊರಗೆ ಉಳಿತಾರೆ, ಇವೆಲ್ಲವೆಲ್ಲ ಯಾವ ಇದು ಒಂದು ಯಾವ BJP ಅಂತಲ್ಲ, ಅಧಿಕಾರದ ದಾಹ ಇರುವಂತಹ ಎಲ್ರಿಗೂ ಕೂಡ ಇದು ಇವತ್ತು ಒಂದು ಅದೇ ಸಿದ್ಧಾಂತ. ಅಲ್ಟಿಮೇಟ್ಲಿ ಅಧಿಕಾರದಲ್ಲಿರುವುದೇ ಒಂದು ಸಿದ್ಧಾಂತ ಅಷ್ಟೇ, ಮತ್ತೆಲ್ಲವೂ ಅದು ಬದಿಗೆ. ಇಲ್ಲಿ ಉಡುಪಿ ಜಿಲ್ಲೆ ಆಯ್ತು, ಆವಾಗ ಕುಂದಾಪುರವೇ ಜಿಲ್ಲೆ ಆಗಬೇಕಿತ್ತು, ಅದಾಗಲಿಲ್ಲ. ದುರಾದೃಷ್ಟ ನಮ್ದು ನೋಡಿ, 60 ಕಿಲೋಮೀಟರ್ ಅಂತರಕ್ಕೆ ಒಂದು ಜಿಲ್ಲೆ ಆಯ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ. ಅದನ್ನು ಇಲ್ಲಿ ಕೊಟ್ಟದ್ದಿದ್ರೆ ನಿಮಗೆ ಬೈಂದೂರಿಂದ ಕುಂದಾಪುರಕ್ಕೆ ಸೇಮ್ ಡಿಸ್ಟೆನ್ಸ್, ಸಿದ್ದಾಪುರದಿಂದ ಕುಂದಾಪುರಕ್ಕೆ ಸೇಮ್ ಡಿಸ್ಟೆನ್ಸ್, ಎಲ್ಲವೂ ಒಂದು ಸೆಂಟರ್ ಆಗ್ತಿತ್ತು. ಕುಂದಾಪುರ ಬಹಳಷ್ಟು ಬೆಳೀತಿತ್ತು, ಉಡುಪಿ ಹೇಗೂ ಬೆಳೆದಿತ್ತು, ಕುಂದಾಪುರ ಬೆಳೀಲಿಕ್ಕೆ ಆವಾಗಲೇ ಅವಕಾಶ ಮಾಡಿ ಕೊಡಬೇಕಿತ್ತು. ಆವಾಗಲೂ ಯಾರೂ ಮಾತಾಡಿರಲಿಲ್ಲ. ಒಳ್ಳೆಯ ಸಮಾಜ ನಮ್ಮ ಜೊತೆ ಇದ್ದಾಗ ನಾವು ಭಯ ನಿರ್ಭೀತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ, ಸಾಮರಸ್ಯ ಹೆಚ್ಚಿದ ಇರ್ತದೆ. ನಿಮ್ಮ ಮನೆಗೆ ನಾನು ಬರಬೇಕು, ಅವ್ರ ಮನೆಗೆ ನಾನು ಹೋಗಬೇಕು, ಅವರ ಆಚಾರಗಳು ಇವರ ವಿಚಾರಗಳು ಎಲ್ಲವೂ ಮಿಕ್ಸಪ್ ಆಗಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳ ಧ್ಯೇಯವೂ ಕೂಡ ಇದಾಗಬೇಕು. ಯಾವುದೋ ನೀವು ಅಧಿಕಾರಕ್ಕೆ ಹೋಗ್ಬೇಕನ್ನೋ ಕಾರಣಕ್ಕೆ ವಿಷ ಬೀಜವನ್ನು ಬಿತ್ತುವಂಥ ಪ್ರಕ್ರಿಯೆಗಳು ನಿಲ್ಲಬೇಕು. ಅದಕ್ಕೆ ಜನ ಯಾರು ಮತದಾರರಿದ್ದಾರೆ ಅಥವಾ ನಾಗರಿಕರಿದ್ದಾರೆ ಅವರು ಅದಕ್ಕೆ ಸೊಪ್ಪು ಹಾಕಬಾರ್ದು. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಜಿಲ್ಲಾ BJP ಉಪಾಧ್ಯಕ್ಷರು, ಕಲಾಕ್ಷೇತ್ರ ಕುಂದಾಪುರದ ಅಧ್ಯಕ್ಷರು ಆಗಿರುವಂಥ ಶ್ರೀ ಕಿಶೋರ್ ಕುಮಾರ್ ಕುಂದಾಪುರ ಅವರು. ಕಿಶೋರ್ ಕುಮಾರ್ ಕುಂದಾಪುರ ಅವರೊಂದಿಗೆ ಕುಂದಾಪುರದ ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ರಂಗದ ಆಗುಹೋಗುಗಳ ಬಗ್ಗೆ ಒಂದಿಷ್ಟು ಚರ್ಚಿಸೋಣ. ಬನ್ನಿ, ಕುಂದಾಪುರ .com ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ಕುಂದಾಪುರದ ರಾಜಕೀಯ ಮತ್ತು ಸಾಮಾಜಿಕ ರಂಗದಲ್ಲಿ ಕಿಶೋರ್ ಕುಮಾರ್ ಅವರ ಹೆಸರು ಸಕ್ರಿಯವಾಗಿರುವಂಥದ್ದು, ಆದರೆ ನಿಮ್ಮ ರಾಜಕೀಯ ಮತ್ತು ಸಾಮಾಜಿಕ ರಂಗದ ಒಡನಾಟ ಆರಂಭವಾದದ್ದು ಹೇಗೆ ಅಂತೇಳಿ? ರಾಜಕೀಯ ಅಂತೇಳಿದರೆ 1994 ಮನ್ನಿ AG ಕೊಡುಗೆ ಅವರು ಕುಂದಾಪುರ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾಗಿದ್ದರು. ಆವಾಗ ನಮಗೆ ವೋಟ್ ಇರಲಿಲ್ಲ, ವೋಟಿಂಗ್ ರೈಟ್ ಬಂದಿರಲಿಲ್ಲ ಆವಾಗ ನನಗೆ. ಕುತೂಹಲ ಇತ್ತು, ಅಂದರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ನಿರಂತರವಾಗಿ ಗೆಲ್ತಾ ಇದ್ರು, ಮತ್ತು ಕಾಂಗ್ರೆಸ್ನ ಮೇಲೆ ನಮಗೆ ಮುಂಚಿಂದಲೂ ಕೂಡ ಅಂಥ ಒಂದು ಯಾಕಂತ ಗೊತ್ತಿಲ್ಲ, ಕಾರಣಗಳಿಲ್ಲದೆ ವಿಶ್ವಾಸ ಇಲ್ಲದೆ ಇರುವಂಥ ಆ ಥರ ಸ್ಥಿತಿ. ಹಾಗಾಗಿ AG ಕೊಡುಗೆ ಅವರನ್ನು ಅವ್ರು ಗೆಲ್ಲಬೇಕು ಅನ್ನುವಂಥ ಒಂದು ಮನಸ್ಸು, ಆಸೆ ಆವಾಗಲೇ. ಹಾಗಾಗಿ ಅವರ ಚುನಾವಣೆಯಲ್ಲಿ ಈ ರಾಜಕೀಯ ವ್ಯವಸ್ಥೆಗಳು ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡಿದ್ದೆ, ಸ್ವಲ್ಪ ಆಸಕ್ತಿ ಬಂತು. ಮತ್ತು ಬೇರೆ ಸಾಮಾಜಿಕ ಕ್ಷೇತ್ರದಲ್ಲಿ ನಾನು ಸಂಘ ಸಂಸ್ಥೆಗಳಲ್ಲೆಲ್ಲ ಇದ್ದೆ, ರೋಟ್ರ್ಯಾಕ್ಟ್ ಇದ್ದೆ, ಅದರಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದೆ, ಅದು ಸ್ವಲ್ಪ ಲಿಂಕ್ ಆಯಿತು. ಹಾಗಾಗಿ ಆ ಚುನಾವಣೆ ನಂತರ ಸ್ವಲ್ಪ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಮನಸ್ಸಾಯಿತು. 1999 ಹಲಾಡಿ ಶ್ರೀನಿವಾಸ ಶೆಟ್ಟರು ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾನು ಅವ್ರ ಜೊತೆಗೆ ಕೆಲಸ ಮಾಡಿದ್ದೆ, ಬಟ್ ಅಧಿಕೃತವಾಗಿ ಪಕ್ಷದ ಸದಸ್ಯನಾಗಿರಲಿಲ್ಲ ಅದುವರೆಗೆ, ಬಟ್ BJP ಒಲ್ಲದಿಂದ ಕೆಲಸ ಮಾಡಿದೆ. ಹಾಗೆ 99 ನಂತರ ನಿರಂತರವಾಗಿ ಅತ್ಯಂತ ಉತ್ಸಾಹ ಮತ್ತು ಚಟುವಟಿಕೆಯಿಂದ ಬೆಳ್ಕೊಂಡು ಬಂದೆ ರಾಜಕೀಯದಲ್ಲಿ, ಇವತ್ತು ಈ ಸ್ಥಿತಿಗೆ ತಲುಪಿದ್ದೇನೆ. ಓಕೆ, ಈಗ ರಾಜಕೀಯದಲ್ಲಿ ಇದ್ಕೊಂಡು ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಸಹಜವಾಗಿ ಎಲ್ಲ ರಾಜಕಾರಣಿಗಳು ಹೇಳುವ ಮಾತು.
ಅದು ನಿಜವಾಗ್ಲೂ ಸತ್ಯವಾ? ನಿಮ್ಮ ನೆಲೆಯಲ್ಲಿ ನೋಡುವುದಾದ್ರೆ ನೀವು ಅದನ್ನ ಸರಿದೂಗಿಸಿಕೊಂಡು ಹೋಗ್ತಾ ಇದ್ದೀರಾ? ಈ ಹಿಂದೆ ಅದು ಸರಿ ಇದ್ದಿರಬಹುದು. ಓಕೆ, ಅಂದ್ರೆ ಇವತ್ತಿನ ರಾಜಕೀಯ ಸ್ಥಿತಿಗಳ ಬಗ್ಗೆ, ಅದು ಯಾವುದೇ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ನಾನು ಮಾತಾಡೋದು. ಅದಕ್ಕೆ ಯಾವುದೇ ವಿಶೇಷವಾದಂತಹ ಗೌರವ ಸ್ಥಾನಮಾನಗಳು ಎಷ್ಟಿದೆ ಎಷ್ಟಿಲ್ಲ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ. ಈ ಹಿಂದಿತ್ತು, ಒಂದು ಸಮಾಜ ಸೇವೆಯನ್ನು ಮಾಡಬೇಕಾದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೇ ಮಾಡಬೇಕು. ಬಡವರಿಗೆ ಸಹಾಯ ಮಾಡಲಿಕ್ಕೆ, ಸರ್ಕಾರದ ಕೆಲವು ನಿಯಮಗಳನ್ನು ಫಾಲೋ ಮಾಡಲಿಕ್ಕೆ ರಾಜಕೀಯ ಅವಶ್ಯಕತೆ ಇತ್ತು. ಇವತ್ತು ಹಾಗಿಲ್ಲ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಗೆ ಆಸಕ್ತಿ ಇದ್ರೆ ರಾಜಕೀಯ ಬೇಕು ಅಂತಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿದ್ದವರು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡದೆ ಇರುವಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಬೇಕಾದಷ್ಟಿದೆ. ಹಾಗೆ ಅದು ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ವಿಚಾರಗಳು. ಇವತ್ತು ರಾಜಕೀಯವಾಗಿ ಕೆಲಸ ಮಾಡದೇ ಇದ್ದವರು ಕೂಡ ಸಮಾಜದಲ್ಲಿ ದೊಡ್ಡ ಹೆಸರನ್ನು ಪಡೆದವರು ಇದ್ದಾರೆ, ರಾಜಕೀಯದಲ್ಲಿ ಇದ್ದು ಕೂಡ ಹೆಸರು ಮಾಡದೇ ಇದ್ದವರು ಇದ್ದಾರೆ, ಎರಡೂ ಇದೆ. ಅದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ. ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಅನ್ನೋದು ಒಂದು ಮುಗಿಯದ ಗೋಳಾಗಿ ಪರಿಣಮಿಸ್ತಾ ಇದೆ. ಈಗ ಆರಂಭದ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಅಪೂರ್ಣವಿದ್ದಾಗ, ಫ್ಲೈಓವರ್ ಕಾಮಗಾರಿ ಅಪೂರ್ಣ ಇದ್ದಾಗ ತಾವು ಒಂದಿಷ್ಟು ಜನರ ನೇತೃತ್ವದಲ್ಲಿ ಒಂದಿಷ್ಟು ಹೋರಾಟಗಳು ನಡೆದಿತ್ತು. ಆದರೆ ಅದರ ನಂತರದ ದಿನಗಳಲ್ಲಿ ಒಂದು ಹಂತದ ಕಾಮಗಾರಿಗಳಾದರೂ ಕೂಡ ಪರಿಪೂರ್ಣವಾಗಿ ಕುಂದಾಪುರ ಜನರಿಗೆ ಒಂದು ಮುಕ್ತವಾದ ಸಂಚಾರಕ್ಕೆ ಇವತ್ತಿಗೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆ ನೆಲೆಯಲ್ಲಿ ನೋಡುವುದಾದ್ರೆ ನಿಮ್ಮ ಅಷ್ಟು ಹೋರಾಟದ ಹಿನ್ನೆಲೆ ಮತ್ತು ಮುಂದೆ ಏನು ಮಾಡಬೇಕಂತ ಇದ್ದೀರಿ, ಆ ಒಂದು ಚಿತ್ರಣ ಕೊಡೋದಾದ್ರೆ? ಫಸ್ಟ್ ಆಫ್ ಆಲ್, ನನ್ನ ನೇತೃತ್ವದಲ್ಲಿ ಹೋರಾಟ ಆದದ್ದಂತಲ್ಲ, ನಾನು ಆ ಸಮಿತಿಯ ಒಬ್ಬ ಸದಸ್ಯ. ಮತ್ತೆ ನನ್ನ ಬಗ್ಗೆ ನಾನು ಹೇಳುವುದಾದ್ರೆ, ನಾನು ಯಾವುದೇ ಸಮಿತಿ ಇರಲಿ ಯಾವುದೇ ಸಂಘ ಸಂಸ್ಥೆ ಇರಲಿ ಸುಮ್ಮನೆ ಬೆಂಚ್ ಬಿಸಿ ಮಾಡಲಿಕ್ಕಾಗಿ ಕೂತ್ಕೊಳ್ಳುವುದಿಲ್ಲ. ನಾನು ಹೋದರೆ ಅಲ್ಲಿ ನನಗೆ ಎಷ್ಟು ಶಕ್ತಿ ಇದೆ ಕೆಲಸ ಮಾಡಲಿಕ್ಕೆ, ಆ ವ್ಯಕ್ತಿಯನ್ನು ವ್ಯಯಿಸಿ ನಾನು ಕೆಲಸ ಮಾಡುವಂಥದ್ದು ನನ್ನ ಒಂದು ಗುಣ ಅದು. ಹಾಗಾಗಿ ಅದು ನೇತೃತ್ವ ನಂದಲ್ಲ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭ ಆದ ನಂತರ ಅದರ ಅನಾನುಕೂಲತೆ ಮತ್ತೊಂದು ಅವ್ಯವಸ್ಥೆ ಆಗ್ತದೆ ಅನ್ನುವ ದೂರದೃಷ್ಟಿ ಇಟ್ಕೊಂಡು ಒಂದು ಸಮಿತಿಯನ್ನು ರಚಿಸಲ್ಪಟ್ಟದ್ದು. ಅದಕ್ಕೆ ಕೆಂಚನೂರು ಸೋಮಶೇಖರ್ ಶೆಟ್ಟಿ ತುಂಬ ಜನ ಎಲ್ಲ ಇದ್ದಾರೆ, ಅವರದ್ದೇ ನೇತೃತ್ವ ಅದಕ್ಕೆ. ಸೊ ರಾಜಕೀಯ ಇದು ಫ್ಲೈಓವರ್ನ ಬಗ್ಗೆ ತುಂಬ ಇವತ್ತಿಗೂ ಇದೆ, ನೀವು ಹೇಳಿ ಸರಿ ಇದೆ. ನನಗೆ ಒಂದು ವಿಷಯವನ್ನು ನಾನು ಸ್ಪಷ್ಟಪಡಿಸ್ತೇನೆ ನೋಡಿ, ನಾವು ಯಾವುದೇ ಹೋರಾಟಗಳಿರಲಿ ಏನೇ ಇರಲಿ ರಾಜಕೀಯವಾಗಿ ನಮಗೆ ಸಹಾಯ ಅಲ್ಲಿ ಸಿಗದೇ ಇದ್ರೆ ಯಾವ ಹೋರಾಟಕ್ಕೂ ಬೆಲೆ ಬರುವುದಿಲ್ಲ. ನಮ್ಮ ವೈಯಕ್ತಿಕ ವಿಷಯವನ್ನು ಹೊರತುಪಡಿಸಿ, ಈಗ ಯಾವುದೇ ಕುಂದಾಪುರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಥವಾ ಒಂದು ರೈಲ್ ನಿಲ್ಲಬೇಕು ಅಥವಾ ಇನ್ನೊಂದು ಫೈರ್ ಬ್ರಿಗೇಡಿಗೆ ಒಂದು ಹೊಸ ಒಂದು ಸ್ಟೇಷನ್ ಆಗಬೇಕು, ಇವೆಲ್ಲವೂ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಹೇಳಿ ಭ್ರಮೆಯಿಂದ ಹೋರಾಟ ಮಾಡಬೇಕು. ಆದರೆ ಆ ಹೋರಾಟಕ್ಕೆ ಬೆಂಬಲ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು ಇಲ್ಲಿಯ ಜನಪ್ರತಿನಿಧಿಗಳು, ಅದಕ್ಕೆ ಸಂಬಂಧಿಸಿದಂಥ ಜನಪ್ರತಿನಿಧಿಗಳು, ಅವರು ಅದರಲ್ಲಿ ಉತ್ಸಾಹವನ್ನು ತೋರಿಸ್ತೇ ಇದ್ದರೆ ಯಾವ ಹೋರಾಟಕ್ಕೂ ಬೆಲೆ ಬರುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ಯಾರ ವೈಫಲ್ಯಗಳ ಬಗ್ಗೆ ನಾನು ಮಾತಾಡುವುದಿಲ್ಲ. ಆದರೆ ಎಲ್ರಿಗೂ ಗೊತ್ತಿದೆ, ಕುಂದಾಪುರ ಬೆಳೆದಂಥ ಊರು, ಜನಸಂಖ್ಯೆ ಇದೆ, ಪುರಸಭಾ ವ್ಯಾಪ್ತಿ ಒಂದು ನಗರ ಪ್ರದೇಶಕ್ಕೆ ಪ್ರವೇಶ ಕೊಡುವುದಿಲ್ಲ ಅಂತ ಆದರೆ ಏನೇನೋ ಕಾರಣಗಳನ್ನು, ಅಲ್ಲಸಲ್ಲದ ಕಾರಣಗಳನ್ನು ಕೊಡ್ತಾರೆ, ಅದನ್ನು ನಮ್ಮವರು ಒಪ್ತಾರೆ. ಗೊತ್ತಿಲ್ಲ, ಇನ್ನೂ ಹೋರಾಟ ಚಾಲ್ತಿಯಲ್ಲಿದೆ. ಕೊಡಬೇಕು ಅನ್ನುವ ಅಪೇಕ್ಷೆ, ಸರ್ವಿಸ್ ರೋಡ್ಗಳು ಸರಿ ಇಲ್ಲ, ಬೀದಿ ದೀಪಗಳನ್ನು ಅಳವಡಿಸ್ತಾ ಇಲ್ಲ, ಇದು ಯಾರು ಮಾತಾಡದೇ ಇದ್ರೆ ಇದು ಹೇಗೆ, ನಾವು ಎಷ್ಟು ದಿವಸ ಅಂತೇಳಿ ಹೋರಾಟ ಮಾಡ್ಲಿಕ್ಕಾಗ್ತದೆ? ಪ್ರಶ್ನೆ ಇದೆ, ಉತ್ತರ ಇಲ್ಲ. ಹಾಗಾದ್ರೆ ಕುಂದಾಪುರ ಜನರಲ್ಲಿ ಸಾಮಾಜಿಕ ಪ್ರಜ್ಞೆ ಅನ್ನೋದು ಕಡಿಮೆ ಆಗಿದೆ ಅಂತ ಹೇಳುದಾನೆ, ಯಾರು ಮಾತಾಡೋದಿಲ್ಲ ಅನ್ನೋ ಕಾರಣದಿಂದ ನೋಡುದು? ಅದನ್ನ ಟೀಕೆ ಮಾಡುವುದಿಲ್ಲ ನಾನು, ಆದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಬೇಕು ಅಂತ ಹೇಳ್ತೇನೆ ನಾನು. ಸಾಮಾಜಿಕ ಪ್ರಜ್ಞೆ ಜನರಿಗೆ ಇದ್ದಾಗ ಮಾತ್ರವೇ ಒಂದು ಊರನ್ನ ಒಂದು ಇದರಲ್ಲಿ ಒಂದು ಹಾದಿಗೆ ತರ್ಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ಅಂತಕ್ಕೆ ಎಂತಾರು ನಂಗೇನ ಅಂತೇಳಿ ಹೇಳುವಂತ ಮನೋಭಾವ ಇದ್ರೆ ಅದು ಏನೂ ಆಗುದಿಲ್ಲ, ಹಾಗೆ ಇರ್ತದೆ. ಇವತ್ತು ಕುಂದಾಪುರದಲ್ಲಿ ಬಹು ವರ್ಷದ ಬೇಡಿಕೆ RTO ಕಚೇರಿ ಆಗ್ಬೇಕಂತೇಳಿ ಹೇಳಿ, ಅದಕ್ಕೆ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಹೋರಾಟ ಕೊಟ್ಟದ್ದು ಬಿಟ್ಟರೆ, ಅದರ ಅಂದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ ಬಿಟ್ಟರೆ, ಒಬ್ಬ ಜನಸಾಮಾನ್ಯರು ಎಲ್ಲಿ ಅದನ್ನು ಕೇಳಿದ್ದಾರೆ ನಮ್ಗೊಂದು ಬೇಕಂತೇಳಿ ಹೇಳಿ? ಎಲ್ಲಿ ಹೋರಾಟ ಆಗಿದೆ? ಆಗಲಿಲ್ಲ. ನೀವು ಹೋರಾಟ ಆಗದೆ ಇದ್ರೆ ಯಾವುದಕ್ಕೂ ಸಿಗುವುದೇ ಇಲ್ಲ ನಮಗೆ, ಹೋರಾಟ ಮಾಡಲಿಕ್ಕೆ ನಮ್ಗೆ ಮನಸ್ಸಿಲ್ಲ. ಆದರೆ ಅವನಿಗೆ ಅವ್ರು ಹೋರಾಟ ಮಾಡಲಿ, ಲಾಭ ಅದನ್ನು ನನಗಲ್ವಾ, ಅದನ್ನು ಪಡೆಯುವ ಅನ್ನುವಂಥದ್ದು ಮನೋಭಾವ ಕುಂದಾಪುರ ಜನರಿಗೆ ಇದೆ, ನಾನು ಗಮನಿಸಿದ್ದೇನೆ. ಯಾಕಂತೇಳಿ ಹೇಳಿದರೆ, ಇಲ್ಲಿ UGDಯ ಕಾಮಗಾರಿಗಳಾದಾಗ ನಾವು ಸಭೆ ಕರೆದಿತ್ತು, ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಸಭೆಗಳನ್ನು ಕರೆದಿತ್ತು, ಬೇರೆ ಬೇರೆ ಕಾರಣಗಳಿಗೆ ಕರೆದಾಗಲೂ ಕೂಡ ಜನರ ಮನೋಭಾವ ಇದೇ ಇದೆ, ತುಂಬ ಬೇಸರ ಇದೆ. ಅದನ್ನು ಸರಿಯಾಗಬೇಕು. ನಮ್ಮ ಊರಿಗೆ ನಾವು ಮಾಡುವಂಥದ್ದು ಕೆಲಸ ಹೋರಾಟಗಳು, ಅದು ನಮಗೆ ಅದರ ಫಲ ಸಿಗ್ತದೆ ಅನ್ನುವಂಥ ಯೋಚನೆ ಇರಬೇಕಲ್ಲ, ಅದರ ಕೊರತೆ ಕಾಣ್ತಾ ಇದೆ.
ಈಗ ಈ ಹೋರಾಟ ಅಂದಾಗ ನೆನಪಿಗೆ ಬರುತ್ತೆ ಇನ್ನೊಂದು ಹೋರಾಟ ಸ್ವಲ್ಪ ಪ್ರಚಲಿತಕ್ಕೆ ಬರ್ತಾ ಇದೆ, ಅದು ಕುಂದಾಪುರ ಜಿಲ್ಲೆ ಆಗ್ಬೇಕನ್ನುವಂಥದ್ದು. ಅದರ ಪ್ರಸ್ತುತತೆ ಎಷ್ಟಿದೆ ಅನ್ನುವಂಥದ್ದು ಪ್ರಶ್ನೆ. ಈಗ ಕುಂದಾಪುರ ಜಿಲ್ಲೆ ಆಗಬೇಕು ಅನ್ನುವಂಥದ್ದು ಒಂದು ಪ್ರಸ್ತಾಪ ಇದೆ ನೋಡಿ. ಮಂಗಳೂರು ಜಿಲ್ಲೆ ಆಗಿದ್ದಾಗ, ದಕ್ಷಿಣ ಕನ್ನಡ ಜಿಲ್ಲೆ ಆಗಿದ್ದಾಗ ನಮ್ದು ಉಡುಪಿ ಜಿಲ್ಲೆ, ಕುಂದಾಪುರವನ್ನು ಉಪವಿಭಾಗ ಅಂತ ಮಾಡಿದ್ರು ಆ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ. ಅದರ ಉದ್ದೇಶ ಇದ್ದದಿಷ್ಟೇ, ಒಂದು ದಕ್ಷಿಣದ ತುದಿಗೆ ಇರುವಂತಹ ಒಂದು ಕೇಂದ್ರ, ಇನ್ನೊಂದು ಉತ್ತರದ ತುದಿಯಲ್ಲಿ ಇರುವಂತಹ ಒಂದು ಕೇಂದ್ರ, ಇವೆರಡೂ ಬೆಳಿಬೇಕು. ಹಾಗಾಗಿ ಒಂದು ಅಲ್ಲಿ ಮಾಡಿದ್ರು, ಒಂದು ಇಲ್ಲಿ ಉಪವಿಭಾಗನ ಇಲ್ಲಿ ಮಾಡಿದ್ರು. ಜಿಲ್ಲೆ ಆಗುವಾಗ ಏನು ಇಲ್ಲಿ ಉಡುಪಿ ಜಿಲ್ಲೆ ಆಯ್ತು, ಆವಾಗ ಕುಂದಾಪುರವೇ ಜಿಲ್ಲೆ ಆಗಬೇಕಿತ್ತು, ಅದಾಗಲಿಲ್ಲ. ದುರದೃಷ್ಟ ನಮ್ದು ನೋಡಿ, 60 ಕಿಲೋಮೀಟರ್ ಅಂತರಕ್ಕೆ ಒಂದು ಜಿಲ್ಲೆ ಆಯ್ತು, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಅದನ್ನು ಇಲ್ಲಿ ಕೊಟ್ಟದ್ದಿದ್ರೆ ನಿಮಗೆ ಬೈಂದೂರಿಂದ ಕುಂದಾಪುರಕ್ಕೆ ಸೇಮ್ ಡಿಸ್ಟೆನ್ಸ್, ಸಿದ್ದಾಪುರದಿಂದ ಕುಂದಾಪುರಕ್ಕೆ ಸೇಮ್ ಡಿಸ್ಟೆನ್ಸ್, ಎಲ್ಲವೂ ಒಂದು ಸೆಂಟರ್ ಆಗ್ತಿತ್ತು. ಕುಂದಾಪುರ ಬಹಳಷ್ಟು ಬೆಳೆದಿತ್ತು, ಉಡುಪಿ ಹೇಗೂ ಬೆಳೆದಿತ್ತು. ಮಣಿಪಾಲದ ಒಂದು ಕಾಲೇಜುಗಳು ಹಾಸ್ಪಿಟಲ್ಗಳು ಇರುವ ಕಾರಣಕ್ಕಾಗಿ ಉಡುಪಿ ಬಹಳಷ್ಟು, ಕೃಷ್ಣಮಠ ಬಹಳಷ್ಟು ಬೆಳೆದಿದೆ. ಕುಂದಾಪುರ ಬೆಳೀಲಿಕ್ಕೆ ಆವಾಗಲೇ ಅವಕಾಶ ಮಾಡಿ ಕೊಡಬೇಕಿತ್ತು, ಆವಾಗಲೂ ಯಾರೂ ಮಾತಾಡಿರಲಿಲ್ಲ, ನಾವು ಹಿಂದುಳಿತಾ ಹೋಯಿತು. ಈಗ ಪ್ರಸ್ತಾಪ ಇದೆ, ಬಟ್ ನಾನು ಇದೆ, ನಾವು ಅದರ ವಿರೋಧ ಇಲ್ಲ ನಂದು, ಬಟ್ ಅದಕ್ಕೆ ತುಂಬ ಪ್ರಯತ್ನಗಳು ಇನ್ನೂ ಆಗಬೇಕು. ಬೇರೆ ಬೇರೆ ಕಾರಣ ಇದೆಲ್ಲ ಇದೆ, ಅದು ಜನಸಂಖ್ಯೆ ಇಷ್ಟಾಗಬೇಕಂತಿದೆ, ಎಷ್ಟು ತಾಲೂಕುಗಳು ಬೇಕಂತೇಳಿ ಹೇಳಿದೆ. ಕಷ್ಟದ ಒಂದು ಸ್ಥಿತಿಯಲ್ಲಿ ಆ ಹೋರಾಟವನ್ನು ಮಾಡಬೇಕು, ಅದು ಹೇಗೆ ಅದು ವೇಗವನ್ನು ಪಡೆದುಕೊಳ್ತದೆ ಗೊತ್ತಿಲ್ಲ. ನಾನು ಆ ಸಮಿತಿಯಲ್ಲಿ ಇದ್ದೇನೆ. ಕಿಶೋರ್ ಕುಮಾರ್ ಅಂತ ಹೇಳಿದ್ರೆ ಕಲಾಕ್ಷೇತ್ರ ಅಂತ ಒಂದು ಪರ್ಯಾಯ ಅವರ ಹೆಸರು ಬಂದ್ಬಿಟ್ಟಿದೆ. ಅಂದರೆ ನೀವಲ್ಲಿ ಆಯೋಜನೆ ಮಾಡುವಂಥ ಕಾರ್ಯಕ್ರಮಗಳು ಮತ್ತು ಅದ್ರ ಮೂಲಕ ಉಂಟಾದ ಒಂದು ಟ್ರೆಂಡ್, ಆ ಕಾರಣಕ್ಕೆ ಕಲಾಕ್ಷೇತ್ರ ಏನು ಹೆಸರು ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಸಕ್ತಿಯ ಕ್ಷೇತ್ರ ಕೂಡ ಆಗಿರೋದ್ರಿಂದ ಅದರ ಬಗ್ಗೆ ಹೇಳೋದಾದ್ರೆ ಪ್ರಸಕ್ತ, ಹೆಚ್ಚು ಈ ಕಲೆಯ ವಿಚಾರವನ್ನು ಹೆಚ್ಚು ಇಷ್ಟಪಡ್ತೇನೆ ಇತ್ತೀಚಿನ ದಿನಗಳಲ್ಲಿ. ರಾಜಕೀಯದಲ್ಲಿ ಇದ್ದು ಎರಡನ್ನು ಮಾಡಿದವ ನಾನು, ಅಂದರೆ ಈಗಲೂ ಇದ್ದೇನೆ ರಾಜಕೀಯದಲ್ಲಿ. ಬಟ್ ಬಹಳ ಮನಸ್ಸಿಗೆ ಖುಷಿಯನ್ನು ಕೊಡುವಂಥದ್ದು ಏನಾದರೂ ವಿಷಯ ಇದ್ದದಿದ್ದರೆ ಅದು ಸಾಂಸ್ಕೃತಿಕ ವಿಚಾರ. ರಾಜಕೀಯದಲ್ಲಿ ನಿಮಗೇನಾದ್ರೂ ಮಾಡಿದರೆ ಅವ್ರಿಗೆ ನೋವಾಗ್ತದೆ, ಅವ್ರಿಗೆ ಮಾಡಿದರೆ ನಿಮಗೆ ನೋವಾಗ್ತದೆ. ಒಳ್ಳೆ ಮಾತುಗಳಿಲ್ಲ, ಅದು ಎಷ್ಟೇ ದೊಡ್ಡವರಿರಲಿ ಎಷ್ಟೇ ಸಣ್ಣ ರಾಜಕಾರಣಿಯೇ ಇರಲಿ ಹಾಗಾಗ್ತದೆ. ಬಟ್ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಾಗಾಗುವುದಿಲ್ಲ. ನೀವೊಂದು ಕಾರ್ಯಕ್ರಮ ಮಾಡಿ 1,000 ಜನ ಸೇರಿದರೆ ಅದು ಒಳ್ಳೆಯದಾಗಲೇ ಒಳ್ಳೆಯದಾಗಲೇ ಇರಲಿ, ಬಂದು ಒಳ್ಳೆಯದಾಗಿದೆ ಮಾರೆ ಅಂತೇಳಿ ಹೇಳಿ ಹೋಗ್ತಾರೆ ಒಂದು. ಎರಡನೇದಾಗಿ ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಹೋಗ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ. ಇವತ್ತು ಒಂದು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ಯಾರೆಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇಲ್ಲ ಅವರಿಗೆ ಸಂಗೀತ, ಯಕ್ಷಗಾನ ಅಥವಾ ಇನ್ನಿತರ ಯಾವುದೇ ಕಲಾ ಪ್ರಕಾರಗಳಲ್ಲಿ ಆಸಕ್ತಿ ಇಲ್ಲ, ಅವರು ಹಾದಿ ತಪ್ಪುವ ಸಾಧ್ಯತೆಗಳು ಭಾಳ ಇದೆ. ಬಟ್ ನೀವು ಒಮ್ಮೆ ಬಂದರೆ ಈ ಸಾಂಸ್ಕೃತಿಕ ಲೋಕಕ್ಕೆ ಬಂದಾಗ ನಿಮಗೆ ಅದರಲ್ಲಿ ಒಂದು ಸಿಗುವಂತಹ ಸುಖ ನೆಮ್ಮದಿ ಇದು ಯಾವುದರಲ್ಲೂ ಸಿಗುವುದಿಲ್ಲ, ಬಹಳ ಖುಷಿ ಕೊಡ್ತದೆ. ಹಾಗಾಗಿ ಅದನ್ನು ವೈಯಕ್ತಿಕವಾಗಿ ನಾನು ಅದನ್ನು ನೆಚ್ಚಿಕೊಂಡೆ, ಅದರ ಮಹತ್ವ ಏನಂತ ನನಗೆ ಅರ್ಥ ಆಯಿತು. ಅದು ಇನ್ನೊಬ್ಬರಿಗೂ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಕುಂದಾಪುರದಲ್ಲಿ ಕೊಡುವ ಪ್ರಯತ್ನ ನಾನಲ್ಲ, ಕಲಾಕ್ಷೇತ್ರದ ಇಡೀ ತಂಡ ಹೋರಾಟದಲ್ಲಿ ಇದೆ, ನಿರಂತರವಾಗಿ ಮಾಡುವ ಪ್ರಯತ್ನದಲ್ಲಿದ್ದೇವೆ. ಈ ಕಲಾಕ್ಷೇತ್ರದ ಪಯಣವನ್ನು ಹೇಳೋದಾದರೆ ಅಲ್ಲಿ ಅಲ್ಲಿನ ಕಾರ್ಯಕ್ರಮಗಳಿರ್ಬೋದು ಅದೇನೋ ಒಂದು ವಿಭಿನ್ನವಾಗಿರ್ತದೆ, ಏನೋ ಖುಷಿ ಕೊಡ್ತದೆ. ನೀವೇ ಹೇಳಿದಾಗೆ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ನನ್ನ ಒಂದು ರೋಟ್ರ್ಯಾಕ್ಟ್ನ ಹೇಳಿದೆ ನಿಮಗೆ, 95ನೇ ಇಸ್ವಿಯಲ್ಲಿ ನಾನು ರೋಟ್ರ್ಯಾಕ್ಟ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸೇರಿದೆ. ಬಹಳ ಘಟಾನುಘಟಿಗಳು ಇದ್ದಂತಹ ಒಂದು ಸಂಸ್ಥೆ ಅದು. ಅದರಲ್ಲಿ ಮುಖ್ಯವಾಗಿ ಪ್ರಕಾಶ್ ಹೆಡ್ಯಾಳ್, ಅವಿನಾಶ್ ಹೆಬ್ಬಾರ್, ಅಶ್ಫಾಕ್ ಅಹಮದ್, ಗೋಪಾಲ್, ರಾಮದಾಸ್ ಆಚಾರ್ಯ, ಜಾಯ್ ಕರ್ವೆಲ್ಲೋ, ಮತ್ತು ಚಂದನ್ ಮನೋಹರ್ ರಾಮ್, ಮತ್ತು ಹರೀಶ್ ಹೆಬ್ಬಾರ್. ಭಯಂಕರ ಘಟಾನುಘಟಿಗಳು ಇರುವಂತಹ ಒಂದು ಸಂಸ್ಥೆಯನ್ನು ನಾನು ಸೇರಿದೆ. ನನ್ನ ಸುಯೋಗದ ಆ ಸಂದರ್ಭದಲ್ಲಿ ನಾನು ಸೇರಿದ್ದು. ಅವರೆಲ್ಲರೂ ಕೂಡ ಹೇಗೆ ಕೇಳಿದರೆ, ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮವನ್ನು ಮಾಡಿದವರಲ್ಲ ಯಾರು, ಕಾರ್ಯಕ್ರಮ ಮಾಡಿದರೆ ಹೀಗೆ ಮಾಡಬೇಕು, ಇಲ್ಲದಿದ್ದರೆ ಮಾಡಬಾರ್ದು ಅನ್ನುವಂಥ ಮನೋಭಾವ ಇದ್ದವರು. ಮತ್ತೆ ವಿಭಿನ್ನವಾಗಿ ಯೋಚನೆ ಮಾಡುವಂಥ, ಇವತ್ತು ನಿಮ್ಗೆ ಯಾವುದನ್ನಾದ್ರೂ ಮಾಡ್ಬೇಕಂತ ಹೇಳಿದ್ರೆ ನೀವು ಗೂಗಲಿಗೆ ಹೋದ್ರೆ, ಯೂಟ್ಯೂಬಿಗೆ ಹೋದ್ರೆ, ನೀವು ಹೊಡೆದ್ರೆ ನಿಮ್ಗೆ ಬೇಕಾದಾಗ ಸಿಗ್ತದೆ. ಆವಾಗ ಹಾಗಿರ್ಲಿಲ್ಲ, ಎಲ್ಲವೂ ನಾವೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಿತ್ತು. ಒಂದು ಚಿತ್ರಣವನ್ನು ತಂದು ನಾವು ಕೊಡಬೇಕಿತ್ತು, ಭಾಷಣ ಮಾಡುವಾಗ ಹೇಳಬೇಕಿತ್ತು ಹೀಗೆ ಹಾಗೆ, ಸ್ಟೇಜ್ ಹೀಗಿರಬೇಕು, ಕುರ್ಚಿ ಹೀಗಿಡಬೇಕು. ಅಂತಹ ಒಂದು ಸೃಜನಾತ್ಮಕವಾದಂಥ ಯೋಚನೆಗಳ ಒಂದು ಗುಂಪಿನೊಂದಿಗೆ ನಾನು ಸೇರಿಕೊಂಡೆ. ಅದು ನನಗೆ ಅಭ್ಯಾಸ ಆಯಿತು, ಖುಷಿ ಕೊಡ್ತು ಅವರು ಮಾಡುವ ಕೆಲಸಗಳು, ಅದನ್ನು ನಾನು ಕಲಿತುಕೊಂಡೆ. ಇವತ್ತು ಒಂದು ಸಣ್ಣ ಕೆಲಸವನ್ನು ಮಾಡಿದರೂ ಕೂಡ ಅದು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥ ಯೋಚನೆ ನಮ್ಮ ಇಡೀ ತಂಡದ್ದು. ಹಾಗಾಗಿ
ನಾಲ್ಕು ಜನ ನಮ್ಮನ್ನು ಹೊಗಳಬೇಕು ಅನ್ನುವ ಕಾರಣಕ್ಕೆ ನಾವು ಇನಿದನಿ ಆಗಲಿ ಅಥವಾ ಕಲಾಕ್ಷೇತ್ರದ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ಮೊದಲು ನಮಗೆ ತೃಪ್ತಿ ಆಗಬೇಕು, ನಾವು ಮಾಡಿದ ಕಾರ್ಯಕ್ರಮ ನಮಗೆ ಖುಷಿ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ ಕಾರ್ಯಕ್ರಮವನ್ನು ಮಾಡಿದ್ದು. ಅದು ಆ ಕಾರಣಕ್ಕೆ ಸಕ್ಸಸ್ ಆದದ್ದು. ನಾನು ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ಹೋದರೆ ಅದು ನಿಮ್ಮನ್ನು ಮಾತ್ರ ಖುಷಿ ಪಡಿಸ್ಲಿಕ್ಕೆ ಸಾಧ್ಯ, ನಾನು ಖುಷಿ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಖುಷಿ ಪಟ್ಟಾಗ ನಿಮಗೂ ಖುಷಿ ಸಿಗ್ತದೆ, ಮತ್ತೊಬ್ಬರಿಗೂ ಖುಷಿ ಸಿಗ್ತದೆ. ಇದು ಅದರ ಉದ್ದೇಶ, ಅದನ್ನ ಇಟ್ಕೊಂಡು ಬರ್ತಾ ಇದೆ. ನಿಮ್ಮಲ್ಲಿನ ಇಚ್ಛಾಶಕ್ತಿಯ ಕಾರಣಕ್ಕೆ, ನಿಮ್ಮ ರಾಜಕೀಯ ಬದ್ಧತೆಯ ಕಾರಣಕ್ಕೆ ಪಕ್ಷದಲ್ಲಿ ನಿಮಗೆ ದೊಡ್ಡ ಹುದ್ದೆ ಸಿಗಬೇಕಿತ್ತು ಅನ್ನೋದು ನಿಮ್ಮ ಅಭಿಮಾನಿಗಳ ಹಾರೈಕೆ ಆಗಿತ್ತು. ಆದರೆ ಅವರ ನಿರೀಕ್ಷೆ ಫಲಿಸ್ಲಿಲ್ವೇನೋ ಅಂತೇಳಿ ನಮ್ಗೆ ಅನಿಸುತ್ತೆ. ಕೆಲವೊಮ್ಮೆ ಹಾಗೆ ಅನಿಸ್ತದೆ, ನನಗೂ ಕೂಡ ಅನಿಸಿದೆ. ಯಾಕಂದರೆ ನೋಡಿ, ನಾನು ಹೇಳಿದೆ 99ನೇ ಇಸವಿಯಿಂದ ನಿರಂತರವಾಗಿ ನಾನು ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ, ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿದ್ದೇನೆ. ಯುವಮೋರ್ಚಾದ ಅಧ್ಯಕ್ಷನಿಂದ ಹಿಡಿದು ಮಂಡಲ ಅಧ್ಯಕ್ಷ ಆದ ಕಡೆಗೆ ರಾಜ್ಯದ ಒಂದು ಮೀನುಗಾರಿಕಾ ಪ್ರಕೋಷ್ಠದ ಸಂಚಾಲಕ ಅಂತೇಳಿ ಹೇಳಿ ನನ್ನ ಆಯ್ಕೆ ಮಾಡಿದರು. ಈ ಮಧ್ಯೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದ MLA ಸ್ಥಾನಕ್ಕೂ ಕೂಡ ನಾನು ಸ್ಪರ್ಧಾಳು ಆದೆ. ನಂತರ ರಾಜಕೀಯ ಪಲ್ಲಟಗಳು ಬೇರೆ ಬೇರೆ ಎಲ್ಲ ಗೊತ್ತಿದೆ, ಘಟನಾವಳಿಗಳು ಏನೆಲ್ಲ ಆಗಿದೆ, ವೈಮನಸ್ಸುಗಳು ಎಲ್ಲವೂ ಆಯಿತು. ನಂತರ ನನಗೆ ನನ್ನ ಕಾರಣದಿಂದ ನನಗೆ ಹಿನ್ನಡೆ ಆಗಲಿಲ್ಲ, ನನ್ನ ಕಾರಣದಿಂದ ಹಿನ್ನಡೆ ಆಗಲಿಲ್ಲ. ನನ್ನ ನಿಲುವುಗಳು, ನನ್ನ ಸಿದ್ಧಾಂತಗಳು ಅದು ಯಾವತ್ತು ಹಾಗೆ, ಅದನ್ನು ನಾನು ಸಮಯಕ್ಕೆ ತಕ್ಕಂತೆ ಬದಲು ಮಾಡುವಂಥ ವ್ಯಕ್ತಿತ್ವ ನನ್ನದಲ್ಲ, ಅದು ನನಗೆ ಇಷ್ಟವೂ ಇಲ್ಲ. ನಾನು ಹೀಗೆ ಇರಬೇಕಂತೇಳಿ ಯೋಚನೆ ಮಾಡಿದ್ದೇನೆ, ಹಾಗೇ ಇರ್ತೇನೆ, ಅದರಲ್ಲಿ ಬದಲಾವಣೆ ಇಲ್ಲ, ರಾಜ್ಯವೂ ಇಲ್ಲ. ಅದು ಒಂದು ಹಿನ್ನಡೆ. ರಾಜಕೀಯದಲ್ಲಿ ಇವತ್ತಿನ ಸ್ಥಿತಿ ಹೇಗೆ ಗೊತ್ತಾ ನಿಮಗೆ? ನಾನು ಈಗಲೇ ಹೇಳಿದೆ ಅಲ್ಲ, ನಾನು ಖುಷಿ ಪಡೋದು ಮುಖ್ಯ ಆಗೋದಿಲ್ಲ, ನಿಮ್ಮನ್ನು ಖುಷಿ ಪಡಿಸೋದು ಮುಖ್ಯ ಆಗ್ತಾ ಇದೆ ಇವತ್ತು ರಾಜಕೀಯದಲ್ಲಿ. ನಿಮ್ಮನ್ನು ಖುಷಿ ಪಡಿಸಿದ್ನ ನಾನು, ನೀವು ನನಗೇನಾದರೂ ಕೊಡ್ಬೋದು. ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕಾಗಿ ನಾನು ರಾಜಕೀಯಕ್ಕೆ ಬರುವುದಾದ್ರೆ ನನಗೆ ಆ ಕ್ಷೇತ್ರ ಬೇಡ ಅಂತ. ಮತ್ತು ಬದುಕಿನ ಸಿದ್ಧಾಂತವೇ ಬೇರೆ, ರಾಜಕೀಯದ ಸಿದ್ಧಾಂತಗಳೇ ಬೇರೆ ಇದೆ. ಬದುಕಿನ ಸಿದ್ಧಾಂತಗಳು ಅದು ರಾಜಕೀಯದಲ್ಲೂ ಅಪ್ಲೈ ಆಗ್ತದೆ, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲೂ ಅಪ್ಲೈ ಆಗ್ತದೆ, ಸಾಮಾಜಿಕ ಹೋರಾಟದಲ್ಲೂ ಅಪ್ಲೈ ಆಗ್ತದೆ. ರಾಜಕೀಯದ ಸಿದ್ಧಾಂತಗಳು ಇವೆಲ್ಲೂ ಆ ಮನೆಯಲ್ಲೇ ವರ್ಕೌಟ್ ಮಾಡಲಿಕ್ಕಾಗುವುದಿಲ್ಲ. ಈ ಉದಾಹರಣೆ BJP ಯ ಒಂದು ಹಿಂದುತ್ವ ಅಂತಿದೆ. ನೀವು ನಾನು ಹಿಂದೂ, ನಾನು BJP ಅಂಥೇಳಿ ಹೇಳಿ ನನ್ನ ಮನೇಲಿ ಒಂದು ಮದುವೆ ಆಗ್ತದೆ, ನಾನು ಸಾಹೇಬರಿಗೆ ಇನ್ವಿಟೇಷನ್ ಕೊಡುವುದಿಲ್ಲ, ಕ್ರಿಶ್ಚಿಯನ್ರಿಗೆ ಕೊಡುವುದಿಲ್ಲ ಅಂತೇಳಿ ಹೇಳುವಂಥದ್ದು ಆಗುವುದಿಲ್ಲ. ಅಂದರೆ ಏನಾಯಿತು? ಅದು ಬದುಕಿನ ಸಿದ್ಧಾಂತ ಅಲ್ಲ ಅಂತಾಯ್ತಲ್ಲ, ರಾಜಕೀಯ ಸಿದ್ಧಾಂತ ಅಂತಾಯ್ತಲ್ಲ. ಹಾಗಾಗಿ ಈ ಸಿದ್ಧಾಂತಗಳನ್ನು ನೀವು ಆಗಾಗ ಬದಲು ಮಾಡಿಕೊಳ್ತಾ ಹೋದರೆ ನಿಮಗೆ ನೀವು ಎಣಿಸಿದಕ್ಕಿಂತ ವೇಗದಲ್ಲಿ ನಿಮಗೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಸಿದ್ಧಾಂತಗಳನ್ನು ನೀವು ಬದಲು ಮಾಡಬಾರದು. ಹೀಗೆ ಇರುತ್ತೆ, ನಾನು ಹೀಗಿದ್ದೆ, ಬಟ್ ನಾನು ನೆಮ್ಮದಿಯಲ್ಲಿದ್ದೆ. ನನಗೇನು ನೋಡಿ, ಇನ್ನೊಂದಿದೆ ರಾಜಕೀಯದಲ್ಲಿ, ಯಾರಿಗೆ ನನಗೆ ಆಸೆ ಇಲ್ಲ ಅಂತೇಳಿ ಹೇಳ್ತಾರಲ್ಲ, ಅವ್ರ ಆಸೆ ಇದ್ದವರೇ ಹಾಗೆ ಹೇಳಿ. ನಾನು ಇದನ್ನು 100 ಜನರನ್ನು ನೀವು ತೋರಿಸಿ ನಾನು ಅದನ್ನು ಪ್ರೂವ್ ಮಾಡ್ತೇನೆ. ಎಷ್ಟೋ ವರ್ಷದಿಂದ ನನಗಾಸೆ ಇಲ್ಲ, ನನಗೆ ಬೇಡ ಅಂತೇಳಿ ಹೇಳಿದವ್ರು ಮತ್ತೆ ತಯಾರಾಗ್ತಾರೆ, ಮತ್ತೆ ಬರ್ತಾರೆ. ನೀವು ದೇವೇಗೌಡ್ರಿ ಇವತ್ತೇನೋ 92 ವರ್ಷ, ಅವರು ಪ್ರತಿ ಚುನಾವಣೆ ಆದ ಕೂಡಲೇ ಹೇಳ್ತಾರೆ, ಈಗ ಪುನಃ ಈಗ ತುಮಕೂರಲ್ಲ ನಿಲ್ತೇನೆ ಅಂತ ಹೇಳಿ ಆಯ್ತು ಅವ್ರು. ಹಾಗೆ ಯಾರಿಗೆ ಆಸೆ ಇಲ್ಲ ಅಂತೇಳಿ ಯಾವ ರಾಜಕಾರಣಿ ಹೇಳ್ತಾನೆ ಅವನಿಗೆ ಆಸೆ ಇದ್ದೇ ಹೇಳ್ತಾನೆ ಅಂತೇಳಿ ಅರ್ಥ. ಈ ಇದೆಲ್ಲದರ ನಡುವೆ ನನ್ನತನವನ್ನು ಬಿಟ್ಟು ನನಗೆ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಓಕೆ, ಹಾಗಾದರೆ ನೀವು ರಾಜಕೀಯದಿಂದ ಕಳ್ಕೊಂಡಿದ್ದು ಹೆಚ್ಚ ಪಡ್ಕೊಂಡಿದ್ದೆ? ನೋಡಿ, ರಾಜಕೀಯದಿಂದ ಎರಡೂ ಇದೆ, ಪಡೆದುಕೊಂಡದ್ದು ಹೆಚ್ಚು ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದರೆ ಇವತ್ತು ನೀವು ನನಗೊಂದು ಕಾಗದ ಹಾಕಿ, ನಿಮ್ಮ ಊರಿನಿಂದ ಕಿಶೋರ್ ಕುಮಾರ್ ಕುಂದಾಪುರ ಅಂತೇಳಿ ಹಾಕಿ, ನನಗೆ ಬರ್ತದೆ. ಇದು ನಾನು ರಾಜಕೀಯದಿಂದ ಪಡೆದದ್ದು, ಕಿಶೋರ್ ಕುಮಾರ್ ಕುಂದಾಪುರ ಅಥವಾ BJP ಕಿಶೋರ್. ನನ್ನ ಇವತ್ತು ಎಷ್ಟೋ ಜನರ ಫೋನಲ್ಲಿ ನನ್ನ ಹೆಸರು BJP ಕಿಶೋರ್ ಅಂತ ಸೇವ್ ಆಗಿದೆ, ಹಾಗೆ ಇದೆ, ಅದು ನಾನು ಪಡ್ಕೊಂಡಿದ್ದೀನಿ. ಬಟ್ ಪಕ್ಷಕ್ಕೇನು ಕೊಟ್ಟಿದ್ದೇನಾ, ತುಂಬ ಕೊಟ್ಟಿದ್ದೇನೆ, ನಾನು ಸಮಯವನ್ನು ಕೊಟ್ಟಿದ್ದೇನೆ. ಮತ್ತು ನೋಡಿ, ಕುಂದಾಪುರದಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು BJP ಕಚೇರಿ ಇದೆ, ಅದು ನಾನು ಘಂಟಾಘೋಷವಾಗಿ ಹೇಳ್ತೇನೆ, ಹೆಮ್ಮೆಯಿಂದ ಹೇಳ್ತೇನೆ, ಅದು ನನ್ನ ನೇತೃತ್ವದಲ್ಲಿ ಆದಂಥ ಒಂದು ಕಚೇರಿ. ಯಾರದ್ದು 1 ರೂಪಾಯಿ ಕೊಡುಗೆ ಇಲ್ಲ. ಇವತ್ತು ಯಾರೆಲ್ಲ ಇಲ್ಲಿ ಪದಾಧಿಕಾರಿಗಳಿದ್ದಾರೆ, ಯಾರದ್ದು 1 ರೂಪಾಯಿ ಕೊಡುಗೆ ಅದರಲ್ಲಿಲ್ಲ. ನನ್ನ ಕನಸು, ನಾವು ಒಂಥರ ಈ ಬೆಕ್ಕಿನ ಬಿಡಾರ್ ಅಂತ ಹೇಳುತ್ತೆ ನಾವು ಕುಂದಾಪುರ ಭಾಷೆಯಲ್ಲಿ, ಒಂದು 6 ತಿಂಗಳಲ್ಲಿ, ಒಂದು 3 ತಿಂಗಳಲ್ಲಿ, ಒಂದು 5 ವರ್ಷ ಅಲ್ಲಿ, 3 ವರ್ಷ ಇಲ್ಲಿ ಪೆಟ್ಟಿಗೆ ಇಟ್ಕೊಂಡು ತಿರುಗ್ತಾ ಇದ್ದಿತ್ತು BJP ಆಫೀಸ್ ಅಲ್ಲಿ ಬಾಡಿಗೆಗೆ. ನಂತರ ಸಾಯಿ ಸೆಂಟರ್ ಆಗುವಾಗ ನನಗೊಂದು ಯೋಚನೆ ಬಂತು, ಕನ್ಸ್ಟ್ರಕ್ಷನ್ ಆಗುವಂಥ ಹಂತದಲ್ಲೇ ನಾನು ಹೋಗಿ ಮಾತಾಡಿದೆ, ಇದೊಂದು ನಮಗೊಂದು ಬೇಕು ಮಾರ್ನೆ, ಆಯ್ತು ಮಾಡುವ ಅಂತೇಳಿ ಹೇಳಿದರು ಅವರ ಬಿಲ್ಡರ್.
ನಂತರ ಆ ಕನಸನ್ನು ಗಟ್ಟಿ ಮಾಡಿಕೊಂಡೆ, ಮಾಡಬೇಕೇನಾದರೂ ಮಾಡಿ ಆಗಲೇಬೇಕಂತ ಅದನ್ನು ಹೋರಾಟ ಮಾಡಿ ಇವತ್ತು ಸುಸಜ್ಜಿತವಾದಂಥ ಒಂದು ಕಚೇರಿ ಕುಂದಾಪುರದ ಹೃದಯ ಭಾಗದಲ್ಲಿ ವಿಶಾಲವಾದ ಪಾರ್ಕಿಂಗ್ ಇರುವಂಥ ಒಂದು ಜಾಗದಲ್ಲಿ ಬಿ ಜೆ ಪಿ ಆಫೀಸಿಗೆ ಕಾರಣೀಕರ್ತ ನಾನು ಮತ್ತು ರಾಜೇಶ್ ಕಾವೇರಿದು ಪಾತ್ರ ಅದರಲ್ಲಿ ಇದೆ. ಅದರ ಕನಸು ನಂದೇ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಒಪ್ಪಿಸಿ ಬಂದಿದ್ದೇನೆ. ಇವತ್ತು ಬಿ ಜೆ ಪಿ ಕಚೇರಿಯನ್ನು ಪಕ್ಷ ಕೊಡ, ಅದು ನನ್ನ ಕೊಡುಗೆ ಅಂತ ನಾನು, ನನಗೆ ಹೆಮ್ಮೆ ಇದೆ, ಅಹಂಕಾರದಿಂದ ಹೇಳ್ತಾ ಇಲ್ಲ, ನನಗೆ ಹೆಮ್ಮೆ ಇದೆ. ನನ್ನ ಕನಸಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟವರು ರಾಜ್ಯ ಮಟ್ಟದ ಬಿ ಜೆ ಪಿಯ ನಾಯಕರು. ಬಹುಶಃ ಅವರ ಸಹಕಾರ ಇಲ್ಲದೇ ಇದ್ದರೆ ಇದು ಇವತ್ತಿಗೂ ಕೂಡ ಅಪೂರ್ಣವಾಗ್ತಾ ಇತ್ತು. ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಕ್ಷದೊಟ್ಟಿಗೆ ಇದ್ದೀರಿ ಈಗ ಸದ್ಯಕ್ಕೆ? ಇದ್ದೇನೆ, ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೇನೆ ಈಗ. ಮುಂದೆ ಏನು ಪಕ್ಷದಲ್ಲಿ ಏನಾಗಬೇಕಂತೇಳಿದೆ, ಅಥವಾ ಪಕ್ಷದ ಮೂಲಕ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತೇಳಿ? ಅದನ್ನು ನಿರೀಕ್ಷೆ ಮಾಡಿದ್ದು ಸಿಕ್ಕುವುದೂ ಇಲ್ಲ, ನಿರೀಕ್ಷೆ ಮಾಡ್ತಾ ಹೋದರೆ ಎಂಥ ಮಾಡಲಿಕ್ಕೂ ಆಗೋದಿಲ್ಲ. ಇವತ್ತು ಒಂದು ಸ್ಥಿತಿ ಹೇಗಂತೇಳಿ ಹೇಳಿದರೆ, ನಾನು ಏನು ಆಗಬೇಕು ಅಂಥೇಳಿ ಹೇಳಿ ನೀವು ಕೆಲಸ ಮಾಡ್ತಾ ಹೋದರೆ ಏನಾಗಲಿಕ್ಕೆ ಆಗೋದಿಲ್ಲ. ಏನೂ ಆಗೋದಿಲ್ಲ ಅಂತೇಳಿ ಹೇಳಿ ನಾನು ಎಂಥ ಮಾಡೋದಿಲ್ಲ ಅಂತೇಳಿ ಹೇಳಿ ಕೂತರೂ ಏನೂ ಆಗೋದಿಲ್ಲ. ಸಿ, ಇದು ಗೊಂದಲ ಇದೆ, ಇಲ್ಲಿ ತುಂಬ ಕನ್ಫ್ಯೂಷನ್. ನಿಮ್ಗೆ ಗೊತ್ತಿದೆ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳು ಹೇಗಿದೆ, ಯಾರು ಬರ್ತಾರೆ, ಯಾರಿಂದ ಸರ್ಕಾರ ಆಗ್ತದೆ, ಯಾರು ಹೊರಗುಳಿತಾರೆ, ಇವೆಲ್ಲವೆಲ್ಲ ಯಾವ, ಇದು ಒಂದು ಯಾವ ಬಿ ಜೆ ಪಿ ಅಂತಲ್ಲ, ಅಧಿಕಾರದ ದಾಹ ಇರುವಂಥ ಎಲ್ರಿಗೂ ಕೂಡ ಇದು ಇವತ್ತು ಒಂದು ಅದೇ ಸಿದ್ಧಾಂತ. ಅಲ್ಟಿಮೇಟ್ಲಿ ಅಧಿಕಾರದಲ್ಲಿರುವುದೇ ಒಂದು ಸಿದ್ಧಾಂತ ಅಷ್ಟೇ, ಮತ್ತೆಲ್ಲವೂ ಅದು ಬದಿಗೆ. ಅಧಿಕಾರದಲ್ಲಿ ನಿರಂತರ ಇರಬೇಕು. ನೀವು ಬರ್ತಾರೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ, ಅವ್ರು ಪುನಃ ನಾಳೆ ಗಲ್ಲಿಗೆ ಹೋಗ್ತಾರೆ, ಅವರಿಗೆ ಅಧಿಕಾರ ಇರ್ತದೆ ಅಷ್ಟೇ. ಹಾಗಾಗಿ ಹೀಗೆ ಅಂತೇಳಿ ಹೇಳಿ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ರಾಜಕೀಯದಲ್ಲಿ ಇದ್ದೇನೆ, ಬಿ ಜೆ ಪಿಯ ಬಗ್ಗೆ ಒಲ ಇದೆ ಇದ್ದೇನೆ, ಬೇರೆ ಯಾವುದು ನನಗೆ ಅಂದರೆ ಕಾಂಗ್ರೆಸ್ನ ಬಗ್ಗೆ ಮತ್ತೊಂದು ಪಕ್ಷದ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿಕೊಂಡು ಬಿ ಜೆ ಪಿಯೇ ಪೂರ ಸರಿ, ಕಾಂಗ್ರೆಸ್ನವ್ರದ್ದು ಪೂರ ತಪ್ಪು, ಆ ರೀತಿಯ ಮನಸ್ಥಿತಿಯು ನಂದಲ್ಲ. ನಾನು ಎಲ್ಲರೊಟ್ಟಿಗೂ ಸ್ನೇಹಜೀವಿಯಾಗಿರಬೇಕನ್ನುವಂಥ ನನಗೊಂದು ಯೋಚನೆ ಇದೆ, ನನ್ನ ವಿಚಾರಧಾರೆ ಅದು, ಹಾಗೆ ನಾನು ಬದುಕ್ತೇನೆ. ಅದನ್ನು ಹೇಳಿದೆ ಅಲ್ಲ, ರಾಜಕೀಯ ಸಿದ್ಧಾಂತಗಳು ಬದುಕಿನ ಸಿದ್ಧಾಂತ ಅಲ್ಲ ಅಂತ. ಇದು ಇಲ್ಲಿ ಕೂಡ ಅಪ್ಲೈ ಆಗ್ತದೆ. ಎಲ್ಲರೊಟ್ಟಿಗೂ ಸ್ನೇಹದಿಂದ ಇದ್ದಾಗ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ಬೇಕು, ರಾಜಕೀಯ ಬೇರೆ. ತಾವು ಸಾಮಾಜಿಕವಾಗಿ ಮತ್ತು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಈ ಒಂದು ಪ್ರಶ್ನೆ ಕೇಳ್ತಾ ಇರೋದು. ಈಗ ಕುಂದಾಪುರ ಈಗ ಭೌಗೋಳಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಮೂಲಭೂತ ಸೌಕರ್ಯಗಳ ದೃಷ್ಟಿಯಿಂದ ಅಭಿವೃದ್ಧಿ ಆಗಿದೆ ಅಂತೇಳಿ ನಿಮ್ಗೆ ಅನ್ಸುತ್ತಾ ಇಷ್ಟುವರೆಗೆ? ಅಭಿವೃದ್ಧಿ ಆಗಲಿಲ್ಲ ಅಂತೇಳಿ ಹೇಳಿ ಏನಿಲ್ಲ, ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಆಗಿದೆ ಕೇಳಿದರೆ ಅದಕ್ಕೂ ಉತ್ತರ ಇಲ್ಲ. ಕುಂದಾಪುರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಉಪವಿಭಾಗ ಬಹಳ ವೇಗವಾಗಿ, ಅಂದರೆ ಕುಂದಾಪುರ ನಗರ ನಮ್ಮ ಚಿಕ್ಕದಿದೆ, ಹೊರಗಿನ ಪ್ರದೇಶಗಳು ಅಂದರೆ ಕೋಟೇಶ್ವರ ಇರ್ಬೋದು, ಆನಗಳ್ ಇರ್ಬೋದು, ಬಸರು ಇರ್ಬೋದು, ಇವೆಲ್ಲವೂ ಕೂಡ ಎಂತ ಹೇಳ್ತಾರೆ ಪಕ್ಕದಲ್ಲೇ ಇರುವಂಥ ಒಂದು ಬಾರ್ಡರ್ ದಾಟಿದಾಗ ಸಿಗುವಂಥ ಒಂದು ಭಾಳಷ್ಟು ಅಭಿವೃದ್ಧಿಗಳನ್ನು ಮಾಡುವ ಯೋಜನೆಗಳನ್ನು ಹಾಕ್ಕೊಳ್ಬೇಕಾಗ್ತದೆ, ಮಾಡಬೇಕು. ಕುಂದಾಪುರ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಇದಿದೆ, ಒಂದು ಆಸೆ ಇದೆ, ಆಗಬೇಕು, ಖಂಡಿತವಾಗಿಯೂ ಆಗಬೇಕಿದೆ. ಈಗ ಒಂದು ಕನಸಿನ ಕುಂದಾಪುರ ಅಂತೇಳಿ ಇಟ್ಟುಕೊಂಡ್ರೆ, ನೀವು ಇಲ್ಲಿ ಕುಂದಾಪುರದಲ್ಲಿ ಈಗ ಪ್ರವಾಸೋದ್ಯಮ ದೃಷ್ಟಿಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಏನಾಗಬೇಕಂತೇಳಿ ನೀವು ನಿರೀಕ್ಷೆ ಮಾಡ್ತೀರಿ? ಅಲ್ಲ, ಈಗ ನೋಡಿ, ಉಡುಪಿಯಲ್ಲಿ ಯಾಕೆ ಅಷ್ಟು ವೇಗವಾಗಿ ಉಡುಪಿ ಬೆಳೆದಿತ್ತು ಅಂತೇಳಿ ನೀವು ಕೇಳಿದರೆ, ಅಲ್ಲಿ ಇರುವಂಥ ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಜನಸಂದಣಿ ಅಂದರೆ ಬರುವವರು ಹೋಗುವವರು, ಈ ರೀತಿಯೆಲ್ಲ ಆದಾಗ ಒಂದು ಊರು ಬೆಳೀಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನೀವು ಕುಂದಾಪುರ ಬೆಳಿಲಿಲ್ವಾ, ಒಂದು ರಸ್ತೆ ಇದ್ದದ್ದು ಎರಡು ಆಯಿತು ಮಾರೇರೆ, ಮಸ್ತ್ ಅಂಗಡಿ ಆಯಿತು ಮಾರೇರೆ. ಸಿ, ಇದು ಅಂಗಡಿ ಆದದ್ದು ಅವನು ವ್ಯಾಪಾರಕ್ಕಾಯಿತು, ಅವನ ಅಭಿವೃದ್ಧಿಗೆ ಆಯಿತು. ಅದರಿಂದ ನಗರಕ್ಕೆ ಏನು ಅಂಗಡಿ ಜಾಸ್ತಿ ಆದ್ರೂ ಕುಂದಾಪುರ ಬೆಳೀತು ಅಂತ ಅರ್ಥ ಅಲ್ಲ. ವ್ಯಾವಹಾರಿಕವಾಗಿ ಬೆಳಿಬೇಕು ಅಂತಾದರೆ ಇಲ್ಲಿ ಬೇರೆ ಬೇರೆ, ಅಂದರೆ ನೀವು ಹೇಳಿದಾಗೆ ಪ್ರವಾಸೋದ್ಯಮ, ನಮ್ಮದು ಉದ್ದನ ಉದ್ದಕ್ಕೂ ಬೀಚ್ ಇದೆ ನಮ್ಮಲ್ಲಿ, ಅದನ್ನು ಡೆವಲಪ್ ಮಾಡ್ಬೋದು ಬೇರೆ ಬೇರೆ ರೀತಿಯಲ್ಲಿ. ಅಂದರೆ ಎಲ್ಲವೂ ಒಂದು ವ್ಯವಸ್ಥಿತವಾಗಿ ಇದ್ದಾಗ ಜನರು ಬರುವ ಹಾಗೆ, ಈಗ ಕೊಲ್ಲೂರಿಗೆ ಹೋಗುವವರು ಕುಂದಾಪುರದ ಮೂಲಕವೇ ಹಾದು ಹೋದಾಗ ಇಲ್ಲೊಂದಷ್ಟು ವ್ಯಾಪಾರಗಳಾಗ್ತದೆ. ನೀವು ನೋಡಿ, ಇವತ್ತು ಪುನಃ ನಾನು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಮಾತಾಡಬೇಕಾಗ್ತದೆ ನಿಮಗೆ. ರಾಷ್ಟ್ರೀಯ ಈ ಫ್ಲೈಓವರ್ನಿಂದಾಗಿ ಅಲ್ಲಿ ಎಂಟ್ರಿ ಇಲ್ಲಲ್ಲ, ಸೀದಾ ಹೋಗಿಬಿಡ್ತಾರೆ. ಕುಂದಾಪುರದಲ್ಲಿ ಯಾವುದೇ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ, ವ್ಯವಹಾರಕ್ಕೆಲ್ಲ ತುಂಬ ಪೆಟ್ಟು ಬಿದ್ದಿದೆ.
ಹಾಗಾಗಿ ಇವೆಲ್ಲವೂ ಸಣ್ಣ ಸಣ್ಣ ಅಂಶಗಳು ಅಂತ ಒಂದು ಬೆಳವಣಿಗೆ ದೃಷ್ಟಿಯಿಂದ ನೀವು ಯೋಚನೆ ಮಾಡಿದ್ರೆ ಇವೆಲ್ಲ ಸಣ್ಣ ಸಣ್ಣ ಅಂಶಗಳು ತುಂಬ ದೊಡ್ಡ ಪರಿಣಾಮ ಬೀಳ್ತದೆ ಅದರಲ್ಲಿ ಈ ಒಂದು ರೋಟರಿ ಕಾನ್ಫರೆನ್ಸ್ ಕುಂದಾಪುರದಲ್ಲಿ ಆಯಿತು ಅಂತೇಳಿ ಹೇಳಿದರೆ ಎಷ್ಟೋ ವ್ಯಾಪಾರಗಳಾಗ್ತದೆ ಇಲ್ಲಿ ಆ ವಾತಾವರಣ ಇಲ್ಲಿ ಸೃಷ್ಟಿ ಆಗಬೇಕಲ್ಲ ಈಗ ನೋಡಿ ಯುವ ಮೆರಿಡಿಯನ್ ಅಂತ ಒಂದು ದೊಡ್ಡ ಹಾಲು ಕೋಟೇಶ್ವರಕ್ಕೆ ಬರ್ಲಿಕ್ಕೆ ಹೋಗಿ ಚಿಕ್ಕಮಗಳೂರಿನವ್ರು ಬಂದು ಮದುವೆ ಮಾಡಿಸ್ತಾರೆ ಹಾಸನದವ್ರು ಬಂದು ಮದುವೆ ಮಾಡಿಸ್ತಾರೆ ಅವರೆಲ್ಲ ಅಲ್ಲಿಂದ ಸೌಂಡ್ನವ್ರನ್ನೋ ಲೈಟ್ನವ್ರನ್ನೋ ಶಾಮ್ಯಂದವ್ರನ್ನೋ ಕರ್ಕೊಂಡು ಬರೋದಿಲ್ಲ ಅದು ಇಲ್ಲಿಯವರಿಗೆ ಅಲ್ಲ ವ್ಯವಹಾರ ಆ ರೀತಿಯ ಕಾನ್ಸೆಪ್ಟ್ಗಳು ಆಗಬೇಕು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಥವಾ ಸಾಧ್ಯವೋ ಸಾಧ್ಯ ಇಲ್ಲವೋ ನಂಗೆ ಗೊತ್ತಿಲ್ಲ ನನ್ನ ಟೀಕೆ ಅಲ್ಲ ಆಗಬೇಕು ಆದಾಗ ಬೆಳೀತದೆ ನಾವು ಎಷ್ಟು ಕೆಲಸ ಮಾಡ್ತೇವೆ ಅದರ ಎರಡರಷ್ಟು ಮೂರರಷ್ಟು ಪ್ರಚಾರವನ್ನು ಪಡ್ಕೊಳ್ಬೇಕನ್ನುವಂಥ ಸ್ಥಿತಿ ಇದೆ ಆ ನೆಲೆಯಲ್ಲಿ ನೋಡೋದಾದರೆ ಸಾಮಾಜಿಕ ಜಾಲತಾಣಗಳನ್ನು ಬಹಳ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಎಫೆಕ್ಟಿವ್ನೆಸ್ ಜೊತೆಗೆ ಸುಳ್ಳುಗಳನ್ನು ಅಷ್ಟೇ ಹರಡ್ತದೆ ಅನ್ನುವಂಥದ್ದು ಆತಂಕ ಕೂಡ ಪ್ರಜ್ಞಾವಂತರನ್ನು ಕಾಡ್ತಾ ಇದೆ ಆ ನೆಲೆಯಲ್ಲಿ ಮಾತಾಡೋದಾದರೆ ಏನು ಹೇಳ್ತೀರಿ ಇವತ್ತು ನನಗೆ ಅನಿಸ್ತಾ ಇದೆ ಅದು ಕೂಡ ಸೋಷಿಯಲ್ ಮೀಡಿಯಾವೇ ಸ್ವಲ್ಪ ಮಾರಕ ಅನಿಸ್ತಾ ಇದೆ ಸಮಾಜಕ್ಕೆ ಅಂದರೆ ನೀವು ಅದೇ ಕ್ಷೇತ್ರದಲ್ಲಿದ್ದರೂ ತಪ್ಪು ತಿಳಿಬಾರ್ದು ಇವತ್ತು ಏನಾಗಿದೆ ಅಂತೇಳಿ ಹೇಳಿದರೆ ಒಂದು ಸುಳ್ಳನ್ನು ಹತ್ತು ಬಾರಿ ಹೇಳಿ ಅದನ್ನೇ ಸತ್ಯ ಅಂತೇಳಿ ಮಾಡುವಂಥ ಒಂದು ವರ್ಗ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಇದೆ ಆ ಒಂದು ತೆವಲು ಎಲ್ರಿಗೂ ಇದೆ ಅದು ರಾಜಕೀಯೇತರ ವ್ಯಕ್ತಿಗಳಿಗೂ ಇದೆ ಈ ಸುಮ್ಮನೆ ಹಾಗಂತೇಳಿ ಹೇಳಿ ಸತ್ಯವನ್ನು ನಂಬಬೇಕಾದ್ರೆ ಆಧಾರ ಕೇಳ್ತಾನೆ ಅವನು ಸತ್ಯವನ್ನು ಸುಳ್ಳನ್ನು ನಂಬಲಿಕ್ಕೆ ಆಧಾರವೇ ಬೇಡ ನೀವು ಒಂದ್ಸಲ ಹೇಳಿಬಿಟ್ಟಿದೆ ಒಲ್ಲೆಲ್ಲೋ ಶಾಸ್ತ್ರಿ ಸರ್ಕಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಅಂತಮೇಲೆ ಹತ್ತು ಜನ ಸತ್ತೋರು ಫೋನ್ ಮಾಡಿ ಆಯ್ತಾ ಅವನು ಅಲ್ಲೇ ಇರ್ತ ಶಾಸ್ತ್ರಿ ಅದನ್ನು ನೋಡೋದೂ ಇಲ್ಲ ಈಗ ಎಷ್ಟು ಎಲ್ಲಿವರೆಗೆ ಅಂತೇಳಿ ಹೇಳಿದರೆ ನಾನು ಸತ್ತೋದೆ ಅಂತೇಳಿ ನಂಗೆ ಮೆಸೇಜ್ ನಾನೇ ಫಾರ್ವರ್ಡ್ ಮಾಡುವಂಥ ಸ್ಥಿತಿಯಲ್ಲಿ ಉಂಟು ಇವತ್ತು ಅಷ್ಟು ವ್ಯವಸ್ಥೆ ಅಂದರೆ ಒಂದು ದುರಾವಸ್ಥೆ ಇದು ಮತ್ತೆ ಇನ್ನೊಂದು ಒಂದು ವರ್ಗ ಒಬ್ಬರನ್ನು ಹೊಗಳೋದು ಒಂದು ವರ್ಗ ಅವರನ್ನು ತೆಗೊಳ್ಳೋದು ಒಂದು ತೆಗಳುವವರು ಮತ್ತು ಹೊಗಳುವವರ ನಡುವೆ ಏನು ರಾಜಕೀಯೇತರ ವ್ಯಕ್ತಿಗಳಿರ್ತಾರೆ ಅವರಿಗೆ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರದು ಅನ್ನೋಂಥ ಗೊಂದಲ ಒಟ್ಟು ಏನು ಪರಿಣಾಮ ಅಂತೇಳಿ ಹೇಳಿದರೆ ಸುಳ್ಳು ಸತ್ಯ ಸತ್ಯ ಸುಳ್ಳು ಈ ರೀತಿ ಆಗ್ತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಸಮಾಜದ ಬೆಳವಣಿಗೆ ದೃಷ್ಟಿಯಿಂದ ಮತ್ತು ಈ ಕ್ರೌರ್ಯವನ್ನು ಹೆಚ್ಚು ಮೆರೆಸುವಂಥ ಒಂದು ಪ್ರಕ್ರಿಯೆಗಳು ಇವತ್ತು ನೋಡ್ತಾ ಇದ್ದೇವೆ ನಾವು ನೀವು ಯಾರೋ ಒಬ್ಬ ಒಂದು ಒಂದು ಪರ್ಸ್ ಸಿಕ್ತು ಅದನ್ನು ಅವನ ಮಾಲಕರಿಗೆ ವಾಪಸ್ ಅವನು ಕೊಟ್ಟ ಆ ಸುದ್ದಿ ದೊಡ್ಡದಾಗಿ ಪ್ರಕಟ ಆಗಬೇಕು ಅದು ಎಲ್ಲೋ ಸಣ್ಣದಾಗಿ ಬರ್ತದೆ ಅವ ಇವನನ್ನು ಕಡ್ದ ಇದು ದೊಡ್ಡದಾಗಿ ಬರ್ತದೆ ಯಾವುದಕ್ಕೆ ಹೆಚ್ಚು ಮಹತ್ವ ಯಾವುದಕ್ಕೆ ಸಂದೇಶ ಹೋಗುವಂಥದ್ದು ಯಾವ ಸುದ್ದಿಯಿಂದ ಸಂದೇಶ ಹೋಗ್ತದೆ ಅದು ಅದಲು ಬದಲಾಗ್ತಾ ಇದೆ ಅದು ಸ್ಥಾನ ಪಲ್ಲಟ್ಟಾಗಿದೆ ಸೊ ಇದು ಒಳ್ಳೆಯ ಬೆಳವಣಿಗೆಗಳು ಕೂಡ ಅಲ್ಲ ಮತ್ತು ನೋಡಿ ಈ ಹಿಂದೆಲ್ಲ ದೇವರ ಗುಡಿಗಳು ಅದು ಕಲ್ಲಾಗಿತ್ತು ಮನುಷ್ಯನ ಹೃದಯಗಳು ಬಂಗಾರವಾಗಿತ್ತು ಈಗ ಬದಲಾಗಿ ದೇವರ ಗುಡಿಗಳಲ್ಲೆಲ್ಲ ಬಂಗಾರದ ಮೂರ್ತಿಗಳು ಬಂದು ಕೂತಿದೆ ಮನುಷ್ಯನ ಹೃದಯ ಕಲ್ಲಾಗಿ ಕೂತಿದೆ ಇದು ಸಮಾಜದ ದುರಂತ ಇದು ವಾಸ್ತವ ಇದು ನೀವು ಯಾವ ರೀತಿಯಲ್ಲಿ ವಿಮರ್ಶೆ ಮಾಡಿದರೂ ಕೂಡ ಇದು ವಾಸ್ತವ ಇದು ಒಳ್ಳೆಯ ಬೆಳವಣಿಗೆಗಳಲ್ಲಿ ನಾವು ಮನುಷ್ಯನ ಮಧ್ಯೆ ಜಾತಿ ಮತ ಭಾಷೆ ಇವೆಲ್ಲ ವ್ಯತ್ಯಾಸವನ್ನೇ ನಾವು ಕಾಣ್ತಾ ಇದ್ದೇವೆ ನಾವು ಸಾಮರಸ್ಯದಿಂದ ಬದುಕಬೇಕು ಸೌಹಾರ್ದತೆಯಿಂದ ಬದುಕಬೇಕು ನಾವೆಲ್ಲರೂ ಒಂದು ನಮ್ಮದು ವಿವಿಧತೆಯಲ್ಲಿ ಏಕತೆ ಇವೆಲ್ಲ ನಾವು ಮರ್ತಿದ್ದೇವೆ ಅಂದರೆ ತುಂಬ ಕವಿಗಳು ಬೇಕಾದಷ್ಟು ನಮಗೆ ಆದರ್ಶವನ್ನು ಕೊಟ್ಟಿದ್ದಾರೆ ಅದು ಯಾವುದು ನಮಗೆ ಬೇಡ ನಮ್ಮದು ಕ್ಷಣಿಕವಾದಂಥ ಒಂದು ಗಲಾಟೆ ಅದರಲ್ಲಿ ಹೆಚ್ಚು ಆಸಕ್ತಿ ಅದನ್ನು ಹೈಲೈಟ್ ಮಾಡುವಂಥದ್ದು ಮತ್ತು ಇಲ್ಲಿ ಮುಗಿಸ್ತಾ ಮತ್ತೆಲ್ಲೋ ಹೋಗಿ ಮತ್ತೊಂದು ಗಲಾಟೆ ಅಲ್ಲಿ ಅಲ್ಲಿಂದ ಫೋಟೋ ಕಳಿಸಿ ಆಯಿತು ಸೊ ಅವನಿಗೆ ಆ ನೆಮ್ಮದಿ ಇಲ್ಲದೆ ಬದುಕುವುದೇ ಒಂದು ಫ್ಯಾಷನ್ ಆಗಿ ಬಿಟ್ಟಿದೆ ಈಗ ಸೊ ಇದೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ ಅದು ಅದಕ್ಕೆ ಮತ್ತೆ ರಾಜಕೀಯ ಬಂದುಬಿಡ್ತದೆ ಬಿಡಿ ಯಾವುದೇ ವಿಷಯಕ್ಕೆ ನೀವು ಹೋದರೂ ಕೊನೆಯಲ್ಲಿ ರಾಜಕೀಯ ಬಂದು ಅದು ಚಲ್ಲಾಪಿಲ್ಲಿ ಆಗಿ ಹೋಗ್ತದೆ ಪ್ರತಿಯೊಂದಕ್ಕೂ ರಾಜಕೀಯ ತಂದುಬಿಟ್ರೆ ಏನು ಅದರ ಬ್ಯೂಟಿ ಹೋಗ್ತದೆ ಸೊ ಕೊನೆಯಲ್ಲಿ ನಾನು ಹೇಳೋದು ಇಷ್ಟೇ ಒಂದು ಒಳ್ಳೆಯ ಸಮಾಜ ನಮಗಿರಬೇಕು ಒಳ್ಳೆಯ ಸಮಾಜ ನಮ್ಮ ಜೊತೆ ಇದ್ದಾಗ ನಾವು ಭಯ ನಿರ್ಭೀತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಸಾಮರಸ್ಯ ಹೆಚ್ಚಿದ ಇರ್ತದೆ ನಿಮ್ಮ ಮನೆಗೆ ನಾನು ಬರಬೇಕು ಅವ್ರ ಮನೆಗೆ ನಾನು ಹೋಗಬೇಕು ಅವರ ಆಚಾರಗಳು ಇವರ ವಿಚಾರಗಳು ಎಲ್ಲವೂ ಮಿಕ್ಸಪ್ ಆಗಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳ ಧ್ಯೇಯವೂ ಕೂಡ ಇದಾಗಬೇಕು ಯಾವುದೋ ನೀವು ಅಧಿಕಾರಕ್ಕೆ ಹೋಗ್ಬೇಕನ್ನೋ ಕಾರಣಕ್ಕೆ ವಿಷ ಬೀಜವನ್ನು ಬಿತ್ತುವಂಥ ಪ್ರಕ್ರಿಯೆಗಳು ನಿಲ್ಲಬೇಕು ಅದಕ್ಕೆ ಜನ ಯಾರು ಮತದಾರರಿದ್ದಾರೆ ಅಥವಾ ನಾಗರಿಕರಿದ್ದಾರೆ ಅವರು ಅದಕ್ಕೆ ಸೊಪ್ಪು ಹಾಕಬಾರ್ದು
ಇದು ಅಲ್ಲಿ ಆಗ್ತಾ ಇರುವಂತದ್ದು ತೊಂದರೆ ಆಗುವಂತದ್ದು ಯಾವುದೋ ರಾಜಕೀಯ ಪಕ್ಷಗಳು ಹಾದಿ ತಪ್ಪಿಸುವ ಪ್ರಯತ್ನವನ್ನು ಮಾಡಿದ್ರು ಇಲ್ಲ ನಾನು ತಪ್ಪುದಿಲ್ಲ ನಾನು ಹೀಗೆ ಇರ್ತೇನೆ ಅಂತ ಸ್ಪಷ್ಟ ಸಂದೇಶವನ್ನು ನಾಗರಿಕ ಕೊಟ್ಟರೆ ರಾಜಕೀಯ ಪಕ್ಷಗಳು ಭಯ ಪಡ್ತವೆ ಸೊ ಹಾಗಾಗಬೇಕು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನನ್ನ ವಿನಂತಿ ಇದೆ ನಿಮ್ಮ ಮೂಲಕ ಯುವಕರಿಗೆ ನೀವು ರಾಜಕೀಯಕ್ಕೆ ಬರಬೇಕನ್ನುವರಿಗೆ ಇರಬಹುದು ಅಥವಾ ಸಾಮಾಜಿಕವಾಗಿ ತೊಡಗಿಸಿಕೊಳ್ಬೇಕನ್ನುವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನನ್ನ ವೈಯಕ್ತಿಕವೇ ಹೇಳ್ತೇನೆ ನನಗೆ ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಬಹಳ ಸಜ್ಜನರು ನಾವೆಲ್ಲ ಅವರ ಸಜ್ಜನ ಸ್ನೇಹಿತರು ನಮಗೆ ನೀ ದಂಡ ಮರಾಯ ರಾಜಕೀಯದಲ್ಲ ಅಂತೇಳಿ ಹೇಳ್ತಾರೆ ಯಾವ ಅರ್ಥದಿಂದ ಹೇಳಿರಬಹುದು ಅನ್ನೋದನ್ನು ನೀವು ಕಲ್ಪಿಸಿಕೊಳ್ಳಿ ನಾನು ಅದ್ರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ ಹೀಗಿರುವಾಗ ನಾನು ಇನ್ನೊಬ್ಬನಿಗೆ ರಾಜಕೀಯಕ್ಕೆ ಹೋಗು ಅಂತೇಳಿ ಹೇಗೆ ಹೇಳುವುದು ಅಥವಾ ರಾಜಕೀಯಕ್ಕೆ ನೀವು ಹೋಗುವಾಗ ಎಲ್ಲವನ್ನೂ ಬಿಟ್ಟು ಹೋಗು ಅಲ್ಲಿ ಅದನ್ನೇ ಮಾಡು ಅಂತ ಹೇಳಿ ಹೇಳಬೇಕಲ್ಲ ನಾನು ಆ ನೈತಿಕತೆ ನನಗಿಲ್ಲ ನಾನು ಗೊತ್ತಿಲ್ಲ ಸರಿಯೋ ತಪ್ಪೋ ಗೊತ್ತಿಲ್ಲ ಹಾಗಾಗಿ ನಾನು ಸಾಮಾಜಿಕ ಕ್ಷೇತ್ರಕ್ಕೆ ಬನ್ನಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬನ್ನಿ ಸಮಾಜಕ್ಕೆ ಏನಾದರೂ ತೊಂದರೆ ಆದಾಗ ಹೋರಾಟಕ್ಕೆ ಬನ್ನಿ ಇದನ್ನಲ್ಲೇ ಹೇಳ್ತೇನೆ ರಾಜಕೀಯಕ್ಕೆ ನೀವು ಹೋಗಬೇಕಾದ್ರೆ ಎಲ್ಲವನ್ನು ಬಿಟ್ಟು ರಾಜಕೀಯದಲ್ಲಿ ಇವತ್ತು ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ ಅದನ್ನು ಮಾಡೋದಾದ್ರೂ ಮಾತ್ರ ಹೋಗಬೇಕು ಇಲ್ಲ ಇದನ್ನೆಲ್ಲ ಕಳ್ಕೊಂಡು ನೆಮ್ಮದಿಯನ್ನ ಹಾಳು ಮಾಡಿಕೊಂಡು ಒಬ್ಬರು ಸಿಟ್ಟು ಮತ್ತೊಬ್ಬರ ಮೇಲೆ ತೋರಿಸಿ ಸಮಯ ಹಾಳು ಮಾಡೋದಕ್ಕಿಂತ ಹೀಗೆ ಸುಖದಲ್ಲಿದ್ದರೆ ಒಳ್ಳೆಯದು ಎಸ್ ಸರ್ ಇಷ್ಟು ಹೊತ್ತು ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡೋದಕ್ಕೆ ನಿಮಗೆ ಧನ್ಯವಾದಗಳು ಧನ್ಯವಾದ